ನೋಡ್ರಪ್ಪ ಕನ್ನಡದಲ್ಲಿ ಹೇಳ್ತಾ ಇದಾರೆ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಹಲೋ ಎವ್ರಿವನ್, ನಾನು ಪ್ರವೀಣ್ ಸತ್ಯ. ಟಾಪಿಕ್ನ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಕರ್ನಾಟಕದಲ್ಲಿ ಯಾವ ರೀತಿ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ ನಡೆಯುತ್ತೋ ಅದೇ ರೀತಿ 2011 ಅಕ್ಟೋಬರ್ ತಿಂಗಳಲ್ಲಿ ಹಿಂದಿನಲ್ಲಿ ಒಂದು ಬಿಗ್ ಬಾಸ್ ಸೀಸನ್ 5 ಶೋ ನಡೆಯುತ್ತೆ. ಆ ಶೋನ ಅರ್ಧದಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಒಳಗಡೆ ಬಿಡ್ತಾರೆ, ಇಂಡಿಯನ್ ಅಮೇರಿಕನ್ ಮಾಡೆಲ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಒಬ್ಬಳನ್ನ ಒಳಗಡೆ ಬಿಡ್ತಾರೆ. ಆ ಹುಡುಗಿ ಹೆಸರು, ಆ ಮಾಡೆಲ್ನ ಆ್ಯಕ್ಟ್ರೆಸ್ನ ಹೆಸರು ಸನ್ನಿ ಲಿಯೋನ್ ಅಂತ. ಆ ಹುಡುಗಿ ಒಳಗೆ ಹೋಗಿದ ನಂತರ ಆ ಹುಡುಗಿ ಜೊತೆ ತುಂಬ ಫ್ಲರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಜನ ಫ್ರೆಂಡ್ಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಜನ ಕ್ಲೋಸಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆ ಹುಡುಗಿಯ ಒಂದು ಬಿಹೇವಿಯರ್ ಆ ರೀತಿ ಇರುತ್ತೆ, ಅವಳ ಕ್ಯಾರೆಕ್ಟರಿಗೆ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಫ್ಯಾನ್ ಬೇಸೇ ಕ್ರಿಯೇಟ್ ಆಗುತ್ತೆ. ಓಕೆನಾ, ಇಂಥ ಸಂದರ್ಭಗಳು ನಡೀತಾ ಇರಬೇಕಾದ್ರೆ ಸಡನ್ ಅಂತ ಆ ಬಿಗ್ ಬಾಸ್ ಮನೆಯಲ್ಲಿನ ಒಬ್ಬ ಹೌಸ್ಮೇಟಿಗೆ ಅಂದರೆ ಒಬ್ಬ ಕಂಟೆಸ್ಟೆಂಟಿಗೆ ಒಂದು ಸೀಕ್ರೆಟ್ ರಿವೀಲ್ ಮಾಡ್ತಾರೆ. ಏನಂದರೆ, ಸನ್ನಿ ಲಿಯೋನ್ ಅನ್ನೋ ಒಂದು ವ್ಯಕ್ತಿ ಹೌಸ್ಮೇಟ್ ನಿಮ್ಮ ಜೊತೆ ಇದ್ದಾರಲ್ಲ, ಅವರು ಪ್ರಾಪರ್ ಆ್ಯಕ್ಟ್ರೆಸ್ ಅಲ್ಲ, ಅವರು ಒಬ್ಬರು ಸೆಕ್ಸ್ ವರ್ಕರ್ ಅಂದರೆ ಪಾರ್ನ್ ಇಂಡಸ್ಟ್ರಿಯಿಂದ ಬಂದಿರೋರು ಅಂತ ಒಂದು ವಿಷಯ ಲೀಕ್ ಆಗುತ್ತೆ. ಈ ವಿಷಯ ಲೀಕ್ ಆದ ನಂತರ ಮನೇಲಿ ಯಾರ್ಯಾರು ಅವ್ರ ಜೊತೆ ಆ ಸನ್ನಿ ಲಿಯೋನ್ ಜೊತೆ ತುಂಬ ಕ್ಲೋಸಾಗಿ ಮೂವ್ ಆಗಿರ್ತಾರೋ, ಯಾರ್ಯಾರು ಅವ್ರ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾರೋ ಅವರೆಲ್ಲ ನಿಧಾನವಾಗಿ ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಸನ್ನಿ ಲಿಯೋನಿಗೆ ಗೊತ್ತಾಗಲ್ಲ ಯಾಕೆ ಈ ರೀತಿ ನಡೀತಾ ಇದೆ ಅಂತ. ಈ ವಿಷಯ ಗೊತ್ತಾದ ನಂತರ ಅವರಿಗಿದ್ದ ಫ್ಯಾನ್ ಬೇಸ್ ನಿಧಾನಕ್ಕೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರೂ ಒಂದೇ ಕ್ವೆಶನ್, ನಿಜವಾಗ್ಲೂ ಹೇಳು ಯಾರು ನೀನು, ನಿಜವಾಗ ನೀನು ಒಬ್ಬಳು ಆ್ಯಕ್ಟ್ರೆಸ್ ಮಾಡಲ್ಲ ಅಂತ ಕ್ವೆಶನ್ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸಡನ್ ಅಂತ ಆ ಸೀಸನ್ನ ಹೋಸ್ಟ್ ಮಾಡ್ತಿರ್ತಕ್ಕಂತಹ ಸಂಜಯ್ ದತ್, ಆ ಟೈಮಲ್ಲಿ ಸಂಜಯ್ ದತ್ ಹೋಸ್ಟ್ ಮಾಡ್ತಾಯಿದ್ರು, ಸಂಜಯ್ ದತ್ ಕೇಳ್ತಾರೆ ನೀನು ಯಾರಮ್ಮ, ನಿನ್ನ ಪ್ರೊಫೆಷನ್ ಆದರೂ ಏನು, ಇಷ್ಟೊಂದು ಪ್ರಾಬ್ಲಮ್ಸ್ ಯಾಕೆ ಕ್ರಿಯೇಟ್ ಆಗ್ತಿದೆ ಮನೇಲಿ ಅಂತ ಕೇಳಿದಾಗ ಆ ಒಂದು ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ನಲ್ಲಿ ಸನ್ನಿ ಲಿಯೋನ್ ಓಪನ್ ಆಗಿ ಇಂಡಿಯನ್ ಮೀಡಿಯಾ ಮುಂದೆ ಅಂತ ಬಿಗ್ ಬಾಸ್ ಶೋನಲ್ಲಿ ಓಪನ್ ಆಗಿ ಹೇಳ್ತಾರೆ, ಹೌದು ನಾನೊಬ್ಬಳು ಪವರ್ನ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ರೆಸ್ ಆಗಿದ್ದೆ, ಪಾಸ್ಟ್ 10 ಆಗಿ ಯು ಎಸ್ ಎದಲ್ಲಿ ಅಂದರೆ ಅಮೇರಿಕಾದಲ್ಲಿ ನಾನು ಪವರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಇದೇ ನಾನು, ಇದೇ ನನ್ನ ಪಾಸ್ಟು, ಬಟ್ ನಾನು ಅದರಿಂದ ಹೊರಗಡೆ ಬಂದುಬಿಟ್ಟೆ, ನಾನು ಓವರ್ಕಮ್ ಆಗ್ತಾ ಇದ್ದೀನಿ, ನನ್ನ ಇಂಟೆನ್ಷನ್ ಈಗ ಇಂಡಿಯಾದಲ್ಲಿ ಒಂದು ಒಳ್ಳೆಯ ಆ್ಯಕ್ಟ್ರೆಸ್ ಆಗಬೇಕು, ಇದೇ ನಾನು, ಇಟ್ಸ್ ಮೀ ಅಂತ ಓಪನ್ ಆಗಿ ಹೇಳ್ತಾಳೆ. ಇದಾದ ನೆಕ್ಸ್ಟ್ 3 ಇಂಡಿಯನ್ನಲ್ಲಿ ಗೂಗಲ್ನಲ್ಲಿ ಮೋಸ್ಟ್ ಸರ್ಚ್ಡ್ ಸೆಲೆಬ್ರಿಟಿ ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನ ಸನ್ನಿ ಲಿಯೋನಿಗೆ ಸಿಗುತ್ತೆ. ಈ ವಿಷಯಗಳೆಲ್ಲ ಗೊತ್ತಾದಮೇಲೆ ನಿಧಾನಕ್ಕೆ ಹೌಸ್ಮೇಟ್ಸ್ ಎಲ್ಲ ಅವಳ ಹತ್ರ ಮಾತಾಡೋದು ಕಮ್ಮಿ ಮಾಡಿಬಿಡ್ತಾರೆ, ಜನಗಳು ಯಾರು ಅವಳನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆಗೋಲ್ಲ. ಅದು ಅಲ್ಲದೆ ನಾರ್ತ್ ಇಂಡಿಯಾ ಸೈಡು ತುಂಬ ಕಲ್ಚರಲ್ ಆಗಿರ್ತಾರೆ, ಅಂದರೆ ಸಾಂಪ್ರದಾಯಿಕವಾಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಇಂತಹ ಒಬ್ಬಳನ್ನು ನೀವು ಯಾವ ಹೇಗೆ ನೀವು ಬಿಗ್ ಬಾಸ್ ಶೋನಲ್ಲಿ ಇಡ್ತಾ ಇದ್ದೀರಾ, ಇದು ಯಾಕೋ ಸೆಟ್ ಆಗ್ತಾ ಇಲ್ಲ, ದಯವಿಟ್ಟು ಅವ್ನ ಹೊರಗೆ ಕಳಿಸ್ಬಿಡ್ರಿ ಅಂತ ತುಂಬ ಪ್ರೊಟೆಸ್ಟ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಗ್ ಬಾಸ್ ಮೇಲೆ ಕೇಸ್ಗಳನ್ನ ಫೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ಕಾರಣವಾಗಿ ಇಟ್ಕೊಂಡು ಜನ ಅವ್ರನ್ನ ಯಾರು ವೋಟ್ ಮಾಡದೆ ಅವ್ರನ್ನ ಎವಿಕ್ಟ್ ಮಾಡಿಬಿಡ್ತಾರೆ, ಅಂದರೆ ಎಲಿಮಿನೇಟ್ ಮಾಡಿಬಿಡ್ತಾರಲ್ವ ಶೋಯಿಂದ. ಒಂದು ಶನಿವಾರ ಭಾನುವಾರ ಬಂದುಬಿಟ್ರೆ ಕೆಲವೊಂದು ಕನ್ಫೆಷನ್ಸ್ ಎಲ್ಲ ಮಾಡಿಬಿಟ್ಟು ಹೊರಗಾಗ್ತಾರಲ್ಲ, ಆ ರೀತಿ ಹೊರಗೆ ಹಾಕ್ಬಿಡ್ತಾರೆ. ಆಗ ಆ ಸೀಸನಲ್ಲಿ ಒಂದು ಶಪಥವನ್ನು ಸನ್ನಿ ಲಿಯೋನ್ ಹೇಳ್ತಾರೆ, ಯಾವ ಜನ ನನ್ನನ್ನು ಇಷ್ಟಪಡದೆ ನನ್ನ ಕ್ಯಾರೆಕ್ಟ್ರು ಗೊತ್ತಿಲ್ಲದೆ ನನ್ನನ್ನು ವೋಟ್ ಹಾಕದೆ ಹೊರಗಡೆ ಹಾಕಿದ್ರು ಅದೇ ಇಂಡಿಯನ್ ಜನಗಳ ಮಧ್ಯೆ ನಾನು ಬದುಕು ತೋರಿಸ್ತೀನಿ, ನಾನು ಪ್ರಾಪರ್ ಆ್ಯಕ್ಟ್ರೆಸ್ ಆಗಿ ತೋರಿಸ್ತೀನಿ ಅಂತ ಒಂದು ಶಪಥವನ್ನು ಮಾಡ್ತಾರೆ. ಅಲ್ಲಿಂದ 2011 ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ ಈಗ 2019 ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಸನ್ನಿ ಲಿಯೋನ್ ಒಬ್ಬಳು ಪ್ರಾಪರ್ ಆ್ಯಕ್ಟ್ರೆಸ್, ಪ್ರಾಪರ್ ಆಗಿರ್ತಕ್ಕಂಥ ಒಂದು ಹ್ಯೂಮನ್ ಬೀಯಿಂಗ್, ಅದೂ ಅಲ್ಲದೆ ಇಂಡಿಯನ್ ಚೈಲ್ಡನ್ನು ಅಡಾಪ್ಟ್ ಮಾಡಿ ಆ ಚೈಲ್ಡಿಗೆ ನಿಶಾಂತ ಒಂದು ಹೆಸರಿಟ್ಟು ಕೆಲವೊಂದು ಚಾರಿಟಿಗಳನ್ನು ಇಟ್ಟು ನಡೆಸ್ತಾ ಇರ್ತಕ್ಕಂತಹ ಸನ್ನಿ ಲಿಯೋನ್ನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಅದ್ರ ಜೊತೆಗೆ ಸನ್ನಿ ಲಿಯೋನ್ ತನ್ನ ಹೆಸರನ್ನ ಫೇಮನ್ ಆ ಹೆಸರನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೋ, ಇಲ್ಲಾಂದರೆ ಅವರ ಒಂದು ಒಳ್ಳೆಯ ಗುಣವನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರನೋ ಚಾರಿಟಿನ ಮಾಡ್ತಾವ್ರೋ, ಇಲ್ಲ ಇಂಡಿಯನ್ ಚೈಲ್ಡನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕ್ತಾ ಇದ್ದಾರೋ ಅವೆಲ್ಲ ಗೊತ್ತಿಲ್ಲ, ಬಟ್ ಮಾಡೋ ಕೆಲಸ ಒಳ್ಳೆಯದು. ಇಂತಹ ಸನ್ನಿ ಲಿಯೋನ್ನ ಜೀವನ ಚರಿತ್ರೆ ಹೇಗಿತ್ತು, ಅವರಲ್ಲಿ ಏನು ಮೋಟಿವೇಶನ್ ಇದೆ, ಅವ್ರು ಯಾವ ರೀತಿ ಆ ಸೆಕ್ಸ್ ಫೀಲ್ಡಿಂದ ಓವರ್ಕಮ್ ಆಗಿ ಒಬ್ಬಳು ಪ್ರಾಪರ್ ಆ್ಯಕ್ಟ್ರೆಸ್ ಆಗಿ ಪ್ರಾಪರ್ ಹ್ಯೂಮನ್ ಬೀಯಿಂಗ್ ಆಗಿ ಚೇಂಜ್ ಆದರು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಸೊ ಲೆಟ್ಸ್ ಗೆಟ್ ಇನ್. ಸರಿಯಾಗಿ 38 ಹಿಂದೆ 1981 May 13 ಸನ್ನಿ ಲಿಯೋನ್ ಅವರು ಭಾರತೀಯ ಸಿಖ್ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಟಿಬೆಟಿಯನ್, ತಾಯಿ ಹಿಮಾಚಲ ಪ್ರದೇಶದವರು. ಭಾರತದಿಂದ ಲೇಟರ್ ಪೀರಿಯಡ್ನಲ್ಲಿ ಕೆನಡಾಗೆ ಮೂವ್ ಆಗ್ತಾರೆ, ಅಲ್ಲಿಂದ ಅಮೇರಿಕಾದಲ್ಲಿ ಹೋಗಿ ಈ ಫ್ಯಾಮಿಲಿ ಸೆಟಲ್ ಆಗುತ್ತೆ. ಅಮೇರಿಕಾದಲ್ಲಿ ಸನ್ನಿ ಲಿಯೋನ್ ಅವರ ಪ್ರೊಫೆಷನ್ ಏನಾಗುತ್ತೆ ಅಂದರೆ ಒಬ್ಬರು ಟ್ಯಾಕ್ಸ್ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿರ್ತಾರೆ, ಜೊತೆಗೆ ನರ್ಸಿಂಗನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಪಾರ್ಟ್ ಟೈಮ್ನಲ್ಲಿ ಒಂದು ಜರ್ಮನ್ ಬೇಕರಿನಲ್ಲಿ ವರ್ಕ್ ಮಾಡ್ತಾಯಿರ್ತಾರೆ. ಯಾಕಪ್ಪ ಇವರು ಇಷ್ಟೊಂದು ವರ್ಕ್ ಮಾಡ್ತಾಯಿದ್ರು ಅಂದರೆ, ಭಾರತದಲ್ಲಾದರೆ
ಪೇರೆಂಟ್ಸ್ ತನ್ನ ಮಗುವಿನ ಖರ್ಚು ನೋಡ್ಕೊತಾರೆ, ಬಟ್ ಅಮೇರಿಕಾದಲ್ಲಿ ಅದಕ್ಕೆ ಅಪೋಸಿಟ್ ಆಗಿ ಅವರವರ ಖರ್ಚನ್ನು ಅವರೇ ನೋಡ್ಕೊಬೇಕು. ಅದು ಅಲ್ಲದೆ ಅಮೇರಿಕಾದಲ್ಲಿ ಮನಿಯನ್ನು ಜಾಸ್ತಿ ಮಾಡಬೇಕು ಅಂದರೆ ದುಡ್ಡನ್ನು ಜಾಸ್ತಿ ಮಾಡಬೇಕು, ಅದುವೇ ಅವರ ಒಂದು ಗೋಲ್ ಆಗಿರುತ್ತೆ. ಯಾಕಂದರೆ ಅವರ ಅಂತಸ್ತನ್ನು ತೋರಿಸ್ಕೊಳ್ಳೋದಕ್ಕೆ ಮನಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದ ಕಾರಣ ಸನ್ನಿ ಲಿಯೋನ್ ಮನೆಯ ಹಿಂದೆ ಬಿದ್ದಿರ್ತಾರೆ, ಅಂದರೆ ದುಡ್ಡನ್ನು ಸಂಪಾದನೆ ಮಾಡೋದನ್ನೇ ಗುರಿಯಾಗಿ ಇಟ್ಕೊಂಡು ಬದುಕ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ 19ನೇ ವಯಸ್ಸಿಗೆ ಅಮೆರಿಕದ ಒಂದು ಮ್ಯಾಗಝಿನ್ ಅವರಿಗೆ ಮಾಡಲಿಂಗ್ ಮಾಡೋದಕ್ಕೆ ಆಫರ್ ಕೊಡುತ್ತೆ. ಒಂದು ಫೋಟೋಶೂಟ್ ಅಂದರೆ ಒಂದು ಮಾಡಲಿಂಗ್ನಲ್ಲಿ ನಟಿಸೋದಕ್ಕೋಸ್ಕರ ಒಂದು ಆಫರ್ ಕೊಡುತ್ತೆ. ಸನ್ನಿ ಲಿಯೋನ್ ಬದುಕ್ತಾ ಇರೋದು ಅಮೆರಿಕದಲ್ಲಾದರೂ ಇಂಡಿಯನಿಂದ ಹೋಗಿರ್ತಾರಲ್ಲ, ಸೊ ಸ್ವಲ್ಪ ಆರ್ಥಡಾಕ್ಸ್ ಆಗಿರ್ತಾರೆ, ಅಂದರೆ ಸ್ವಲ್ಪ ಸಾಂಪ್ರದಾಯಿಕವಾಗಿ ಬೆಳೆದಿರ್ತಕ್ಕಂತಹ ಹೆಣ್ಣಾಗಿರ್ತಾರೆ. ಸೊ ಮನೆ ಪರ್ಮಿಷನ್ ಎಲ್ಲ ತಗೊಂಡು ಅವರು ಆ ಮ್ಯಾಗಝಿನ್ನಲ್ಲಿ ಹೋಗಿ ನಟಿಸ್ತಾರೆ, ತುಂಬ ಫೇಮಸ್ ಆಗ್ತಾರೆ. ಇದಾದ ನಂತರ ಅವರಿಗೆ ಬರೋ ನೆಕ್ಸ್ಟ್ ಆಫರೇ ಪಾರ್ನ್ ಇಂಡಸ್ಟ್ರಿ, ಅಂದರೆ ಈ ಸೆಕ್ಸ್ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕೆ ಆಫರ್ಗಳು ಬರುತ್ತೆ. ನೀವೆಲ್ಲ ಥಿಂಕ್ ಮಾಡಿ ನೋಡಿರ್ತೀರಲ್ಲ, ನಾವು ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಏಜ್ನಲ್ಲಿ ನಮಗೆ ಗೊತ್ತಿದ್ದೇನೆ ಕೆಲವೊಂದು ಡಿಸಿಷನ್ನ ತೊಗೊಂಡ್ಬಿಡ್ತೀವಿ, ಅದು ತಪ್ಪೋ ಸರಿಯಿಂದ ಥಿಂಕ್ ಮಾಡಲ್ಲ, ನನಗೆ ಅದು ಬೇಕು ಸೊ ನಾವು ತೊಗೋಬಿಟ್ಟೆ ಅಂತ ಒಂದು ಡಿಸಿಷನ್ನ ತೊಗೊಂಡಿರ್ತೀವಿ. ಉದಾಹರಣೆಗೆ ಟೆಂತ್ ಆದಮೇಲೆ ಪಿ ಯು ಸಿ ಮಾಡೋಣ, ಐ ಟಿ ಐ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇರ್ತೀವಿ, ಫ್ಯಾಮಿಲಿ ಅವ್ರು ತೊಗೊಂಡೋಗಿ ಡಿಪ್ಲೊಮೊನಲ್ಲಿ ಸೇರಿಸ್ಬಿಟ್ಟಿರ್ತಾರೆ, ಡಿಪ್ಲೊಮೊನ ಕ್ಲೀನಾಗಿ ಓದೋಕ್ಕಾಗದೆ ಬಿಟ್ಟು ಬಂದುಬಿಟ್ಟಿರ್ತೀವಿ, ಮನಸ್ಸಿಗೆ ಇಷ್ಟ ಆದವರು ಮತ್ತೆ ಡಿಪ್ಲೊಮೊ ಮಾಡು ಅಂತೇಳಿರ್ತಾರೆ. ಸೊ ನಾವು ಐ ಟಿ ಐನೂ ಮಾಡಿ ಜೊತೆಗೆ ಇನ್ನೊಂದು ಸಲ ಡಿಪ್ಲೊಮೊನು ಮಾಡಿಬಿಡ್ತೀವಿ. ಈ ರೀತಿ ಗೊತ್ತಿಲ್ಲದೆ ತರಲೆ ಕೆಲಸನ ಮಾಡಿ ಏನಾದರೂ ಒಂದು ಮಾಡ್ಕೊಬಿಟ್ಟಿರ್ತೀವಿ. ಆ ರೀತಿ ದುಡ್ಡನ್ನೇ ಇಂಟೆನ್ಷನ್ ಆಗಿ ಇಟ್ಕೊಂಡಿರ್ತಕ್ಕಂಥ ಸನ್ನಿ ಲಿಯೋನ್ ಅವರು ಪಾರ್ನ್ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊತಾರೆ. ಅಲ್ಲಿ ಫೇಮಸ್ ಆಗಿ ಅವರಿಗೆ ಕೊಟ್ಟ ಹೆಸರೇ ಸನ್ನಿ ಲಿಯೋನ್. ನಾವೆಲ್ಲರೂ ಜೀವನದಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡಿರ್ತೀವಿ, ಆ ತಪ್ಪಿನ ಅರಿವು ನಮಗಾಗುತ್ತೆ, ಸ್ವಲ್ಪ ಲೇಟಾಗಿ ಡಿಲೇ ಆಗುತ್ತೆ, ಬಟ್ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂತ ಹೊರಡ್ತೀವಿ. ಅದೇ ರೀತಿ ಸನ್ನಿ ಲಿಯೋನ್ ಅವರಿಗೂ ಅವರ ತಪ್ಪಿನ ಅರಿವಾಗುತ್ತೆ. ನಾವು ದುಡ್ಡಿನ ಹಿಂದೆ ಹೋಗಿದ್ದು ತಪ್ಪಲ್ಲ, ಬಟ್ ಅದಕ್ಕೆ ಚೂಸ್ ಮಾಡ್ತಕ್ಕಂತಹ ದಾರಿ ತಪ್ಪು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾವುದೇ ಒಂದು ವಿಷಯನ ನಾವು ಮತ್ತೆ ಮತ್ತೆ ಮಾಡ್ತಾ ಇರೋ ನಮಗೆ ಬೋರ್ ಆಗಿ ವೆಕ್ಸ್ ಬಂದ್ಬಿಡುತ್ತೆ, ನಮಗೆ ಚಿ ಇದೇನಪ್ಪ ಇಷ್ಟೇನ ಲೈಫು ಅಂತ. ಸೊ ಅದೇ ರೀತಿ ಪವರ್ ಇಂಡಸ್ಟ್ರಿನ ತಪ್ಪು ಅವ್ರಿಗೆ ಗೊತ್ತಾಗಿ ಅದರಿಂದ ಹೊರಗಡೆ ಬಂದುಬಿಡ್ತಾರೆ. ಬಂದ್ಬಿಟ್ಟು ಅವರಿಗೆ ಹೊಳೆಯೋದು ಒಂದೇ, ನಮಗೆ ಗೊತ್ತಿರೋದು ಆ್ಯಕ್ಟಿಂಗ್, ಸೊ ನಾನು ಆ್ಯಕ್ಟಿಂಗ್ನಲ್ಲಿ ನನ್ನನ್ನು ತೊಡಗಿಸ್ಕೋಬೇಕು ಅಂತ ಒಂದು ಗೋಲ್ನ ಫಿಕ್ಸ್ ಮಾಡ್ತಾರೆ. ಜೊತೆಗೆ ಅವರ ಒಂದು ಪಾರ್ನ್ ವೀಡಿಯೋಸನ್ನು ಜಾಸ್ತಿ ನೋಡ್ತಾ ಇದ್ದಿದ್ದು ಇಂಡಿಯಾನಲ್ಲಿ. ಸೊ ಅವಳೊಬ್ಳು ಇಂಡಿಯನ್ ಆಗಿದ್ದರಿಂದ ಇಂಡಿಯಾದಲ್ಲಿ ದೊಡ್ಡ ಫ್ಯಾನ್ ಬೇಸ್ ಇದೆ. ಸೊ ನಾನು ಅಲ್ಲೋಗಿ ನನ್ನ ಕರಿಯರ್ನ ಫಸ್ಟಿಂದ ಆ್ಯಕ್ಟಿಂಗ್ನಲ್ಲಿ ತೊಡಗಿಸ್ಕೊಂಡ್ರೆ ನನಗೆ ಒಳ್ಳೆ ಹೆಸರು ಸಿಗ್ಬೋದು ಅಂತ ಒಂದು ತಪ್ಪಾದ ಕ್ಯಾಲ್ಕುಲೇಷನ್ ಇಟ್ಕೊಂಡು ಇಂಡಿಯಾಗೆ ಬರ್ತಾರೆ. ಬರುವಾಗಲೇ ಅವರಿಗೆ ಕೆಲವೊಂದು ಹೇಟ್ ಮೇಲ್ಸ್ ಎಲ್ಲ ಬರುತ್ತೆ. ಇಂಡಿಯನ್ ಅಮೆರಿಕನ್ಸ್ ಎಲ್ಲ ಹೇಳ್ತಾರೆ, ಆಲ್ರೆಡಿ ನಿನ್ನ ಮಾನ ಮರದೆಲ್ಲ ತೆಗೆದಿದೆ, ದಯವಿಟ್ಟು ಇಂಡಿಯಾಗೆ ಹೋಗಿ ಇಂಡಿಯಾದಲ್ಲೂ ಮಾನ ಮರದಿನ ತೆಗಿಬೇಡ, ಅಲ್ಲಾದರೂ ಬದುಕಕ್ಕೆ ಬಿಡು ಬೇರೆಯವರಿಗೆ ಅಂತ ಹೇಳ್ತಾರೆ. ಇನ್ನೂ ಕೆಲವೊಂದು ಮೇಲ್ಸ್ ಹೇಗಿರುತ್ತೆ ಅಂದರೆ ನಾನು ಸಾಯಿಸ್ಬಿಡ್ತೀನಿ, ನೀನೇನೋ ಇಂಡಿಯಾಗೆ ಹೋಗಿ ಮೂವೀಸ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದರೆ ನಿನ್ನ ಪ್ರೊಫೆಷನೇ ಬೇರೆ, ಸೊ ದಯವಿಟ್ಟು ಇದನ್ನೆಲ್ಲ ಮಾಡಿ ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ. ಆದರೂ ಸನ್ನಿ ಲಿಯೋನ್ ಆ್ಯಟಿಟ್ಯೂಡ್ ಯಾವ ರೀತಿ ಇತ್ತಂದರೆ, ನಾನು ಗೆಲ್ತೀನೋ ಸೋಲ್ತೀನೋ ಸಾಯ್ತೀನೋ ಬದುಕ್ತೀನೋ ನನ್ನಿಂದನೇ ಎರಡೂ ಇರಬೇಕು, ನೀವು ಏನಾರು ಅಂದ್ಕೊಳ್ಳಿ ನಾನು ಮಾಡೋದನ್ನೇ ಮಾಡೋದು ಅಂದ್ಬಿಟ್ಟು ಪವರ್ ಇಂಡಸ್ಟ್ರಿನ ಕಂಪ್ಲೀಟಾಗಿ ಮರೆತುಬಿಟ್ಟು ನನ್ನ ಲೈಫನ್ನ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಇಂಡಿಯಾಗೆ ಬರ್ತಾರೆ. ಸೊ ಬಿಗ್ ಬಾಸಲ್ಲಿ ನೀವು ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಯಾವುದೇ ಸೀಸನ್ ನೋಡಿದ್ರು ಯಾರು ಒಬ್ಬರು ಇಲ್ಲ ಇಬ್ಬರನ್ನ ಎಕ್ಸ್ಪೋಸ್ ಮಾಡೋರನ್ನ ಒಳಗಾಕಿರ್ತಾರೆ, ತುಂಬ ಹಾಟ್ ಆಗಿರೋರನ್ನ ತುಂಬ ಸೌಂದರ್ಯವಾಗಿ ಇರೋರನ್ನ ಒಂದು ಹೆಣ್ಣನ್ನು ಒಳಗಡೆ ಬಿಡ್ತಾರೆ ಅವರ ಒಂದು ಫ್ಯಾನ್ ಬೇಸ್ನಲ್ಲಿ ಶೋನ ಜಾಸ್ತಿ ನೋಡಲಿ ಅಂತ. ಸೊ ಅಂಥ ಕಂಟೆಸ್ಟೆಂಟ್ ಆಗಿ ಸನ್ನಿ ಲಿಯೋನ್ನ ಬಿಗ್ ಬಾಸ್ ಸೀಸನ್ 5ನಲ್ಲಿ 2011ನಲ್ಲಿ ಬಿಡ್ತಾರೆ. ಅವರ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡು ಜನ ಯಾರು ಅವ್ರನ್ನ ಒಪ್ಕೊಳ್ಳದೆ ಅವ್ರನ್ನ ಎವಿಕ್ಟ್ ಮಾಡಿ ಹೊರಗಡೆ ಬಿಟ್ಬಿಡ್ತಾರೆ. ಸೊ ಅಲ್ಲೊಂದು ಶಪಥ ತಗೋತಾರೆ, ನಾನು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಈ ಭಾರತದಲ್ಲಿ ಅಂತ. ಅದೇ ರೀತಿ ಮೂವೀಸ್ನಲ್ಲಿ ಕೆಲವೊಂದು ಚಾನ್ಸಸ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಪೀರಿಯಡ್ನಲ್ಲಿ ಅವರಿಗೆ ಸಿಕ್ತಿರ್ತಕ್ಕಂಥ ರೋಲ್ ಹೆಂಗೆ ಅಂದರೆ ಅಲ್ಲೂ ಕೂಡ ಬೆಡ್ರೂಮ್ ಸೀನ್ಸ್ ಆಗಲಿ ಸೆಡ್ಯೂಸಿಂಗ್ ಸೀನ್ಸ್ ಆಗಲಿ ಅವ್ರಿಗೆ ಸಿಗ್ತಾ ಇತ್ತಂತೆ. ಸೊ ಡೇ ಬೈ ಡೇ ಯಾವ ರೀತಿ ಅವರ ಪರಿಣಾಮ ಬೆಳವಣಿಗೆ ಆಯಿತು ಅಂದರೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟನ್ನು ಅವರೇ ಚೂಸ್ ಮಾಡೋ ರೀತಿ ಆಗಿದ್ದಾರೆ. ಉದಾಹರಣೆಗೆ ವೀರಮ್ಮ ದೇವಿ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯಾದ ಮೂವಿಗಳಾಗಿರ್ಬೋದು, ಕಂಪ್ಲೀಟಾಗಿ ಅವರ ಆ್ಯಕ್ಟಿಂಗ್ನಲ್ಲೇ ಅವ್ರನ್ನ ತೊಡಗಿಸ್ಕೊಂಡು ಅವರ ಗೋಲ್ನ ರೀಚ್ ಮಾಡ್ತಾ ಇದ್ದಾರೆ, ರೀಚು ಮಾಡಿಬಿಟ್ಟಿದ್ದಾರೆ. ಅದರಿಂದ ಬರ್ತಕ್ಕಂಥ ಹಣವನ್ನು ಅರ್ಧ ಅವ್ರು ಇಟ್ಕೊಂಡು ಇನ್ನೂ ಕೆಲವೊಂದನ್ನು ಕೆಲವೊಂದು ಚಾರಿಟಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಭಾರತೀಯ ಒಂದು ಪಾಪವನ್ನು ಅಡಾಪ್ಟ್ ಮಾಡಿ ಅದಕ್ಕೆ ನಿಶಾ ಅಂತ ಹೆಸರಿಟ್ಟು ಅದನ್ನು ಸಾಕ್ತಾ ಇದ್ದಾರೆ. ಜೊತೆಗೆ ಸಣ್ಣ ಸಣ್ಣ ಮಕ್ಕಳು ಯಾರ್ಯಾರು ಓದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರನ್ನೆಲ್ಲ ಓದಿಸ್ತಾ ಇದ್ದಾರೆ. ಇಂಥ ಒಳ್ಳೆ ಒಳ್ಳೆ ವಿಷಯಗಳನ್ನ ಮಾಡ್ತಾ ಭಾರತೀಯರಲ್ಲಿ ನಿಜವಾಗ್ಲೂ 2019ನಲ್ಲಿ ಎಲ್ಲರ ಮನಸ್ಸಲ್ಲಿ ಅವರು ತುಂಬ ಆಳವಾದ ಒಂದು ಇಂಪ್ಯಾಕ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸಣ್ಣ ವಯಸ್ಸಿಂದ ಹಿಡಿದು ಎಲ್ಲರಿಗೂ ಸನ್ನಿ ಲಿಯೋನ್ ಅಂದರೆ ಯಾರು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಮುಂಚೆ ಯಾವ ಕಾರಣಕ್ಕೋಸ್ಕರ ಅವ್ರು ಫ್ಯಾನ್ ಆಗಿದ್ರು ಗೊತ್ತಿಲ್ಲ, ಈಗ ಈ ರೀಸನಿಗೋಸ್ಕರ ಅವ್ರಿಗೆ ಫ್ಯಾನ್ ಆಗಿರೋಣ, ನಾನು ನಿಜವಾಗ್ಲೂ ಸನ್ನಿ ಲಿಯೋನ್ ಒಂದು ದೊಡ್ಡ ಫ್ಯಾನ್. ಸನ್ನಿ ಲಿಯೋನ್ ಅವರು ತುಂಬ ಸಮಾಜ ಸೇವೆಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಟ್ವಿಂಕಲ್ ಶರ್ಮಾ ಅನ್ನೋ ಒಂದು ಸಣ್ಣ ವಯಸ್ಸು ಪಾಪು ರೇಪ್ ಆದಾಗ ಯಾವ ಮೀಡಿಯಾ ಕೂಡ ಮಾತಾಡಿಲ್ಲ, ಸನ್ನಿ ಲಿಯೋನೇ ಅದನ್ನು ಫಸ್ಟ್ ಮಾತಾಡಿದ್ದು. ಅದು ಅಲ್ಲದೆ
ಕೇರಳದಲ್ಲಿ ಪ್ರವಾಹ ಆದಾಗ 5 ಕೋಟಿ ಧನ ಸಹಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರೀಸೆಂಟಾಗಿ ನಡೆದ ಫ್ಲಡ್ ಅಂದರೆ ಪ್ರವಾಹದಲ್ಲಿ 2 ಕೋಟಿ ಧನ ಸಹಾಯ ಮಾಡಿದ್ದಾರೆ. ಇದು ಜಸ್ಟ್ ಗೊತ್ತಿರಂಗೆ ಗೊತ್ತಿಲ್ಲದೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ಅವರ ಚಾರಿಟಿಗಳು ತುಂಬ ಓಪನ್ ಮಾಡ್ತಾ ಇದ್ದಾರೆ. ಸನ್ನಿ ಲಿಯೋನಿಗೆ ಒಂದು ಇಂಟರ್ವ್ಯೂ ಇಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ, ನಿಮಗೆ ತುಂಬ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಯಾವುದು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಾನು ಪವನ್ ಇಂಡಸ್ಟ್ರಿನ ಬಿಟ್ಟು ಹೊರಗೆ ಬಂದಿದ್ದೀನಿ, ಆದರೂ ಕೂಡ ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನ ಮಾಡುವಾಗಲೂ ಕೆಲವೊಂದು ನ್ಯೂಸ್ ಪೇಪರ್ಗಳನ್ನ ನಾನು ನೋಡಬೇಕಾದ್ರೆ, ಪಾರ್ನ್ ಸ್ಟಾರ್ ಸನ್ನಿ ಲಿಯೋನ್ ದೇವಸ್ಥಾನಕ್ಕೆ ಹೋದರು, ಪಾರ್ನ್ ಇಂಡಸ್ಟ್ರಿ ಸನ್ನಿ ಲಿಯೋನ್, ಸೆಕ್ಸ್ ವರ್ಕರ್ ಸನ್ನಿ ಲಿಯೋನ್, ಈ ರೀತಿಯಾದ ಟೈಟಲ್ನ ಇಟ್ಟು ನನ್ನ ನೇಮನ್ನು ಮೆನ್ಷನ್ ಮಾಡ್ತಾರೆ. ನಾನು ಅದನ್ನು ಕಂಪ್ಲೀಟಾಗಿ ಮರೆತು ಬಿಟ್ಟಿದ್ದೀನಿ, ಆದರೂ ಜನ ನನ್ನ ಹಾಗೆ ಗುರುತಿಡಿತಾ ಇದ್ದಾರೆ. ಇದು ತುಂಬ ನನಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಒಂದು ಸಂದರ್ಭ ಅಂತ ಸ್ವತಃ ಇಂಟರ್ವ್ಯೂನಲ್ಲಿ ಸನ್ನಿ ಲಿಯೋನ್ ಹೇಳಿದ್ದಾರೆ. ಸೊ ಪ್ಲೀಸ್, ಯಾರು ಇದನ್ನು ಮಾಡ್ತಾರೆ ದಯವಿಟ್ಟು ಇದನ್ನು ನಿಲ್ಲಿಸಿರಿ. ಪಾಸ್ಟ್ ಹೇಗಿತ್ತೋ ಗೊತ್ತಿಲ್ಲ, ಈಗ ಪ್ರೆಸೆಂಟ್ನಲ್ಲಿ ಅವರು ಯಾವ ರೀತಿ ಇದ್ದಾರೆ ಅದನ್ನು ಮಾತ್ರ ರೆಪ್ರೆಸೆಂಟ್ ಮಾಡಿ. 1000 ಜನ 1000 ರೀತಿ ಮಾತಾಡಿದ್ರು ಸನ್ನಿ ಲಿಯೋನ್ ಅವರ ಸತತವಾದ ಹಾರ್ಡ್ ವರ್ಕ್ನಿಂದ ಈಗ ಬಾಲಿವುಡ್ನಲ್ಲಿ ನಂಬರ್ 1 ಆ್ಯಕ್ಟ್ರೆಸ್. ಸೊ ಇದನ್ನೇ ನಾನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ನೀವು ಯಾವುದೇ ರೀತಿ ತಪ್ಪು ಮಾಡಿರ್ಬೋದು, ನಿಜವಾಗ್ಲೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಒಂದಲ್ಲ ಒಂದು ತಪ್ಪನ್ನು ಮಾಡೇ ಇರ್ತಾರೆ. ಅದನ್ನು ತಿಳ್ಕೊಂಡು ಅದರಿಂದ ಮೂವ್ ಆಗೋನೇ ಮನುಷ್ಯ. ಸೊ ಪ್ಲೀಸ್ ಫಾಲೋ ಯುವರ್ ಪ್ಯಾಷನ್. ಜನ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಕಿವಿ ಕೊಟ್ಟು ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಡ್ರೀಮ್ ಏನಿದೆ ಅದನ್ನು ಚೇಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಪ್ರೂವ್ ದ ಕ್ರೌಡ್ ಈಸ್ ರಾಂಗ್, ಜನರು ತಪ್ಪು ಅಂತ ನೀವು ಪ್ರೂವ್ ಮಾಡಿ. ನೀವು ಮಾಡೋ ಕೆಲಸ ಆ ರೀತಿಯಾಗಿರಬೇಕು. ಒಂದು ವಿಷಯ ನಿಮಗೆ ಇಷ್ಟನ ಅದನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರಿ, ಅದು ನಿಮ್ಮನ್ನ ಸಕ್ಸಸ್ಸನ್ನು ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ಸನ್ನಿ ಲಿಯೋನ ಒಂದು ಸ್ಟೋರಿನ ನಾನು ಹೇಳ್ತಾ ಇದ್ದೀನಿ. ಸನ್ನಿ ಲಿಯೋನ ಫ್ಯಾನ್ ಆಗಿ ಯಾವ ಕಾರಣಕ್ಕಿದ್ರೂ ಗೊತ್ತಿಲ್ಲ, ಇವತ್ತಿಂದ ಈ ಕಾರಣದಿಂದ ಸನ್ನಿ ಲಿಯೋನಿಗೆ ಫ್ಯಾನ್ ಆಗಿರಿ. ದಯವಿಟ್ಟು ನಿಮ್ಮ ಗೋಲ್ನ ರೀಚ್ ಆಗಿ ಬೇರೆ ಯಾರ ಮಾತನ್ನು ಕೇಳೋಕೆ ಹೋಗ್ಬಿಡ್ರಿ. ಯಾರನ್ನು ನಂಬೇಡಿ ಅಂತ ಹೇಳೋದು ತಪ್ಪು, ಯಾಕಂದರೆ ನಂಬಿಕೆ ಜೀವನ ಅಂತಾರೆ. ಸೊ ನಾವು ಯಾರನ್ನ ನಂಬಬೇಕು ಅಂತ ಕೇಳಿದ್ರೆ ನಾವು ನಂಬಬೇಕಾಗಿದ್ದು ನಮ್ಮನ್ನು ಮಾತ್ರ, ಯಾಕಂದರೆ ನಿಮ್ಮ ಬಗ್ಗೆ ನಿಮಗಿಂತ ಬೇರೆ ಯಾರಿಗೂ ಹೆಚ್ಚಾಗಿ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಬಿಲೀವ್ ಯುವರ್ ಸೆಲ್ಫ್, ಜಸ್ಟ್ ಕೀಪ್ ಆನ್ ಮೂವಿಂಗ್, ಬಟ್ ಡೋಂಟ್ ಫರ್ಗೆಟ್ ದ ಪಾಸ್ಟ್. ಓಕೆನಾ? ಇದನ್ನೇ ಈ ವಿಡಿಯೋದಲ್ಲಿ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಬೇರೆ ಯಾವುದಾದ್ರು ವಿಡಿಯೋ ಬಗ್ಗೆ ಮಾತಾಡಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರಿ. ಹ್ಯಾವ್ ಎ ನೈಸ್ ಡೇ. ಲವ್ ಯು ಆಲ್.